Dear students welcome back to online classes dear students, this is lesson our karnataka there are 4 divisions of the state this is first one of the bengaluru division shimoga district is belongs to bengaluru division bengaluru division is belongs to our karnataka today i will explain the shimoga District. This is one of the famous districts of Karnataka. It is well known for its scenic beauty. There are six taluks, Tirthahalli, Sagara, Sorabha, Badravati, Shivmugga, Shikharipura and Hosanagara. ಇಟ್ ಈಸ್ ಕೋಲ್ಡ್ ದ ರೈಸ್ ಗ್ರೆನರಿ ಆಫ್ ಕರ್ನಾಟಕ ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಡಿಸ್ಟಿಕ್ಸ್ ಆಫ್ ಕರ್ನಾಟಕ ಹಾಗಾದರೆ ಕರ್ನಾಟಕದ ಒಂದು ಪ್ರಸಿದ್ಧ ಜಿಲ್ಲೆ ಯಾವುದು ಶಿವಮೊಗ್ಗ ಅಂತ ಹೇಳ್ತಿದ್ದಾರೆ ಇಟ್ ಈಸ್ ವೆಲ್ ನೌನ್ ಫಾರ್ ಇಟ್ಸ್ ಸಿನಿಕ್ ಬ್ಯೂಟಿ ಹಾಗಾದರೆ ಇದೇನಪ್ಪ ಅಂದರೆ ಪ್ರಾಕೃತಿಕ ಒಂದು ಸೌಂದರ್ಯಕ್ಕೆ ಇದು ಹೆಸರುವಾಸಿಯಾಗಿದೆ ಸಿನಿಕ್ ಬ್ಯೂಟಿ ಅಂದ್ರೇನು ಪ್ರಾಕೃತಿಕ ಸೌಂದರ್ಯ ಸೊ ಈ ದೇರ್ ಆರ್ ಸಿಕ್ಸ್ ತಾಲೂಕ್ಸ್ ಹಾಗಾದರೆ ಈ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಸಿಕ್ಸ್ ತಾಲ್ಲೂಕ್ಸ್ ಆರು ತಾಲೂಕುಗಳಿದ್ದಾವೆ ಹಾಗಾದರೆ ದೋಸ್ ಹಾಗಾದರೆ ಅವು ಯಾವ್ಯಾವಪ್ಪ ಅಂದರೆ ತೀರ್ಥಹಳ್ಳಿ ಸಾಗರ ಸೊರಬ ಭದ್ರಾವತಿ ಶಿವಮೊಗ್ಗ ಶಿಕಾರಿಪುರ ಆ್ಯಂಡ್ ಹೊಸನಗರ ಇವು ಆರು ತಾಲೂಕುಗಳು ಸಹ ಈ ಶಿವಮೊಗ್ಗ ಜಿಲ್ಲೆಗೆ ಸೇರಿದಂಥವು ಅಂತ ಹೇಳ್ತಿದ್ದಾರೆ ಇಟ್ ಈಸ್ ಕಾಲ್ಡ್ ದ ರೈಸ್ ಗ್ರೆನರಿ ಆಫ್ ಕರ್ನಾಟಕ ಹಾಗಾದರೆ ಇದನ್ನು ನಾವು ಏನು ತಗೋತೀವಪ್ಪ ಅಂದರೆ ಕರ್ನಾಟಕದ ಭತ್ತದ ಕಣಜ ರೈಸ್ ಗ್ರೆನರಿ ಮೀನ್ಸ್ ಭತ್ತದ ಕಣಜ ಅಂತ ಕರಿತೀವಿ ಕರ್ನಾಟಕದ ಭತ್ತದ ಕಣಜ ಅಂತ ನಾವು ಕರಿತೀವಿ ಶಿವಮೊಗ್ಗ ಜಿಲ್ಲೆಯನ್ನು ತುಂಗಭದ್ರ ಶರಾವತಿ ವರದಾ ಕೊಮುದ್ವತಿ ರಿವರ್ಸ್ ಫ್ಲೋ ಇನ್ ದಿಸ್ ರೀಸನ್ ಹಾಗಾದರೆ ಈ ಪ್ರದೇಶದಲ್ಲಿ ಅಂದರೆ ಈ ಜಿಲ್ಲೆಯಲ್ಲಿ ಅರಿಯುವಂತಹ ನದಿಗಳು ಯಾವ್ಯಾವಪ್ಪ ಅಂದರೆ ತುಂಗಭದ್ರಾ ಶರಾವತಿ ವರದಾ ಮತ್ತು ಕುಮದ್ವತಿ ನದಿಗಳು ಸಹ ಈ ಜಿಲ್ಲೆಯಲ್ಲಿ ಅರಿತವೆ ಶಂಕರ್ಘಟ್ಟ ಈಸ್ ದ ಹೋಮ್ ಆಫ್ ಓಮ್ ಟು ಕುವೆಂಪು ಯೂನಿವರ್ಸಿಟಿ ಹಾಗರೆ ಜಿಲ್ಲೆಯ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿ ಮೀನ್ಸ್ ಕುವೆಂಪು ವಿಶ್ವ ವಿದ್ಯಾಲಯವಿದೆ ಎಲ್ಲಿ ಶಂಕರ್ ಘಟ್ಟದಲ್ಲಿ ಕುಪ್ಪಳ್ಳಿ ದ ಬರ್ತ್ ಪ್ಲೇಸ್ ಆಫ್ ಕುವೆಂಪು ಈಸ್ ಇನ್ ತೀರ್ಥಹಳ್ಳಿ ತಾಲೂಕ್ ಹಾಗರೆ ಈ ಜಿಲ್ಲೆಯ ಒಂದು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರ ನೋಡಿ ಬರ್ತ್ ಪ್ಲೇಸ್ ಹಾಗಾದರೆ ಹುಟ್ಟಿನ ಒಂದು ಸ್ಥಳ ಹುಟ್ಟು ಸ್ಥಳ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲಿ ಕುವೆಂಪುರವರ ಈಸ್ ಇನ್ ಕುವೆಂಪು ಈಸ್ ಇನ್ ತೀರ್ಥಹಳ್ಳಿ ತಾಲೂಕು ಯಾವುದು ಕುಪ್ಪಳ್ಳಿ ಅಂದರೆ ಕುಪ್ಪಳ್ಳಿ ಅನ್ನಿಸೋದು ಅವರ ಹುಟ್ಟೂರು ಇಟ್ಸ್ ನಾವು ಗ್ರೋಯಿಂಗ್ ಎಸ್ ಎ ಟೂರಿಸ್ಟ್ ಸೆಂಟರ್ ಹಾಗಾದರೆ ಅದೊಂದು ಪ್ರವಾಸಿ ಕೇಂದ್ರ ಯಾವುದು ಟೂರಿಸ್ಟ್ ಸೆಂಟರ್ ಯಾವುದು ಈ ಕುಪ್ಪಳ್ಳಿ ಅನ್ನುವಂಥದ್ದು ಭದ್ರಾವತಿ ಈಸ್ ಗ್ರೋಯಿಂಗ್ ಆಸ್ ಎನ್ ಇಂಡಸ್ಟ್ರಿಯಲ್ ಹ್ಯೂಬ್ ಆದರೆ ಭದ್ರಾವತಿಯು ಕೈಗಾರಿಕಾ ಒಂದು ನಗರ ಅಂತ ಹೇಳ್ತಿದ್ದಾರೆ ದ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆ್ಯಂಡ್ ವರಾಹಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಪ್ರೊವೈಡ್ ದ ಮೋಸ್ಟ್ ಆಫ್ ದ ಎಲೆಕ್ಟ್ರಿಸಿಟಿ ನೀಡ್ಸ್ ಆಫ್ ದ ಸ್ಟೇಟ್ ಹಾಗಾದರೆ ನಾಡಿಗೆ ಅಗತ್ಯವಾದಂಥ ವಿದ್ಯುತ್ತನ್ನು ಇಲ್ಲಿ ಶರಾವತಿ ಜಲ ವಿದ್ಯುತ್ ಮತ್ತು ವರಾಹಿ ಜಲ ವಿದ್ಯುತ್ ಕೇಂದ್ರಗಳು ಅನ್ನಂಥವು ಒದಗಿಸ್ತಾ ಇದ್ದಾವೆ ಹಾಗಾದರೆ ಇಟ್ ಇಸ್ ಸೇಡ್ ಶಿವಮೊಗ್ಗ ವಾಸ್ ಫೌಂಡ್ ಬೈ ಕೆಳದಿ ರೂಲರ್ಸ್ ಹಾಗಾದರೆ ನೋಡಿ ಮಕ್ಕಳ ಇಲ್ಲಿ ಟೋಟಲಿ ಎಷ್ಟು ತಾಲೂಕ್ಸ್ಗಳಿದ್ದಾವೆ ಅಂತ ಕೊಟ್ಟಿರಲಿ ಆರ್ ಸಿಕ್ಸ್ ತಾಲೂಕ್ಸ್ ಸಿಕ್ಸ್ ತಾಲೂಕ್ಸ್ ಹಾಗಾದರೆ ಅವರುಗಳಲ್ಲಿ ಶಿಕಾರಿಪುರ ಆಗ್ಬೋದು ಶಿವಮೊಗ್ಗ ಆಗ್ಬಹುದು ತೀರ್ಥಹಳ್ಳಿನಾರು ಆಗ್ಬೋದು ಸಾಗರ ಆಗ್ಬೋದು ಆಗ್ಬೋದು ಹೊಸ ಹೊಸನಗರ ಅಂತ ವಿಚ್ ಇಸ್ ವಿಚಿಸ್ತಾ ರೈಸ್ ಗ್ರನರಿ ವಿಚ್ ಡಿಸ್ಟಿಕ್ಸ್ ಇಸ್ ಕಾಲ್ಡ್ ದ ರೈಸ್ ಗ್ರನರಿ ಆಫ್ ಕರ್ನಾಟಕ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕ್ ದ ರೈಸ್ ಗ್ರನರಿ ಅಂದ್ರೆ ಕರ್ನಾಟಕದ ಒಂದು ಕಣಜ ಬೈ ಸಹ ರೂಲರ್ಸ್ ದೇರ್ ಈಸ್ ಎನ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅಟ್ ಕೆಳದಿ ಇಸ್ ಸೆಟ್ ದ ನೇಮ್ ಶಿವಮೊಗ್ಗ ಈಸ್ ಡ್ಯೂ ಟು ಫೀಸ್ ರಿಸೆಂಬ್ಲಿಂಗ್ ಲಾರ್ಡ್ ಶಿವ ಹಾಗಾದ್ರೆ ಶಿವಮೊಗ್ಗ ನಗರವನ್ನ ಕೆಳದಿ ಅರಸರು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ ನೋಡಿ ಇಟ್ ಇಸ್ ಶಿವಮೊಗ್ಗ ವಾಸ್ ಫೌಂಡೆಡ್ ಬೈ ಕೆಳದಿ ರೂಲರ್ಸ್ ಕೆಳದಿ ಅರಸರು ಸಹ ಈ ಶಿವಮೊಗ್ಗ ನಗರವನ್ನು ಸ್ಥಾಪಿಸಿದರು ಅಂತ ಹೇಳ್ತಾರೆ ಮತ್ತು ಕೆಳದಿಯಲ್ಲಿ ಒಂದು ಪ್ರಾಚ್ಯ ಅಂದರೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅಟ್ ಕೆಳದಿ ಅಂದೇನಪ್ಪ ಅಂದರೆ ಆರ್ಕಿಯಾಲಜಿಕಲಿ ಮ್ಯೂಸಿಯಂ ಅಂದರೆ ಏನಪ್ಪ ಅಂದರೆ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅನ್ನೋಂಥದ್ದು ಇದೆ ಈ ಕೆಳದಿನಲ್ಲಿ ಅಂತ ಹೇಳ್ತಿದ್ದಾರೆ ಮತ್ತೆ ಇಟ್ ಈಸ್ ಸೆಟ್ ದ ನೇಮ್ ಶಿವಮೊಗ್ಗ ಇಸ್ ಡ್ಯೂ ಟು ಫೇಸ್ ರಿಸ್ಲಿಂಗ್ ಲಾರ್ಡ್ ಶಿವ ಅಂದರೆ ಏನಪ್ಪ ಅಂದರೆ ಶಿವನ ಮುಖದಂತಿರುವ ಅಂದರೆ ಲಾರ್ಡ್ ಶಿವ ಅಂದರೆ ಕೊಟ್ಟರು ನೋಡಿ ಶಿವನ ಮುಖದಂತಿರುವ ನಗರ ಶಿವಮೊಗ್ಗ ಎನ್ನುವಂತಹ ಒಂದು ಪ್ರತೀತಿ ಅನ್ನಂಥದ್ದು ಇದೆ ಅಂದ್ರೇನು ಶಿವನ ಮುಖದಂತಿರುವಂತಹ ಒಂದು ನಗರ ವಿಚ್ ಈಸ್ ಶಿವಮೊಗ್ಗ ಅನ್ನುವಂಥ ಒಂದು ಕಥೆನು ಸಹ ಅಂದರೆ ಪ್ರತೀತಿ ಅನ್ನಂಥದ್ದು ಇದೆ ಅಂತ ಹೇಳ್ತಿದ್ದಾರೆ ಫಾಲ್ಸ್ ದ ಹೈಯೆಸ್ಟ್ ವಾಟರ್ ಫಾಲ್ಸ್ ಇನ್ ಏಷ್ಯಾ ಈಸ್ ಇನ್ ಗೇರುಸೊಪ್ಪ ಹಾಗಾದರೆ ಏಷ್ಯಾ ಕಣದಲ್ಲಿ ದೇರ್ ಈಸ್ ಎ ಬರ್ಡ್ ಸೆಂಚುರಿ ಇನ್ ಗುಡವಿ ಆಫ್ ಸೋರೋಬಾ ತಾಲೂಕ್ ನೋಡಿ ಮಕ್ಕಳು ಇಲ್ಲಿ ಏನಂತ ಕೊಟ್ರಪ್ಪ ಅಂದರೆ ಜೋಗ್ ಫಾಲ್ಸ್ ದ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಏಷ್ಯಾ ಈಸ್ ಇನ್ ಗೇರುಸೊಪ್ಪ ಏನಪ್ಪ ಅಂದರೆ ಇಲ್ಲಿ ಕಂಡು ಬರುವಂತಹ ಜೋಗ್ ಫಾಲ್ಸ್ ಇದು ಏಷ್ಯಾ ಖಂಡದಲ್ಲಿಯೇ ಅತಿ ಉದ್ದವಾದಂಥ ಶರಾವತಿ ಜಲಪಾತ ಜಿಲ್ಲೆಯ ಒಂದು ಗೇರು ಸೊಪ್ಪದಲ್ಲಿದೆ ಹಾಗೆ ಈ ಜೋಗ್ ಫಾಲ್ಸ್ ನೋಡಿ ಇಲ್ಲೊಂದು ಚಿತ್ರಣ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರಿಸಿದ್ದಾರೆ ನಿಮ್ಮ ಒಂದು ಬುಕ್ನಾಲೆಯ ಇದು ಜೋಗ್ ಫಾಲ್ಸ್ ನಿಮಗೆ ಕುಪ್ಪಳ್ಳಿ ಅಂದ್ರೆ ಕುವೆಂಪು ಹೋಮ್ ಇದೆ ಅಂತ ಹೇಳ್ತಾರಲ್ವಾ ನೋಡಿ ಮಕ್ಕಳ ಇದು ಕುವೆಂಪುರವರ ಮನೆ ಇಲ್ಲಿ ಕಂಡು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಕುಪ್ಪಳ್ಳಿಯಲ್ಲಿ ಕಂಡು ಬರುವಂಥದ್ದು ಇದು ಅಂತ ಹಾಗಾದ್ರೆ ದೇ ಈಸ್ ಎ ಬರ್ಡ್ ಸ್ಯಾಂಚುರಿ ಇನ್ ಗುಡವಿ ಆಫ್ ಸೊರಬ ತಾಲ್ಲೂಕ್ ಹಾಗಾದರೆ ಸೊರಬ ತಾಲೂಕಿನ ಗುಡವಿ ಎಂಬುವಂಥ ಎಂಬಲ್ಲಿ ಒಂದು ಪ್ರಸಿದ್ಧವಾದಂಥ ಪಕ್ಷಿಧಾಮವಿದೆ ಬರ್ಡ್ ಸ್ಯಾಂಚುರಿ ಮೀನ್ಸ್ ಪಕ್ಷಿಧಾಮ ಅಂತ ಕರಿತೀವಿ ಸೊ ಪಕ್ಷಿಧಾಮ ಕಂಡು ಬರ್ತದೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ವೆಲ್ ನೌನ್ ಹಾಗಾದರೆ ಭದ್ರಾ ವನ್ಯಾ ಮೃಗಧಾಮ ಅನ್ನೋಂಥದ್ದು ಪ್ರಸಿದ್ಧವಾದಂಥ ಒಂದು ತಾಣ ಅಂತ ಹೇಳ್ತಿದ್ದಾರೆ ಆ ಗುಂಬೆ ಆಫ್ ತೀರ್ಥಹಳ್ಳಿ ತಾಲೂಕ್ ರಿಸೀವ್ಸ್ ಐಯೆಸ್ಟ್ ರೈನ್ಸ್ ಹಾಗಾದರೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ದ ತ್ರಿಪುರಾಂತಕೇಶ್ವರ ಆ್ಯಂಡ್ ಕೇದಾರೇಶ್ವರ ಟೆಂಪಲ್ಸ್ ಆಫ್ ಬಳ್ಳಿಗಾವೆ ಆರ್ ಫೇಮಸ್ ಹಾಗಾದ್ರೆ ಬಳ್ಳಿಗಾವೆಯ ತ್ರಿಪುರ ತ್ರಿಪುರಾಂತಕೇಶ್ವರ ಮತ್ತು ಕೇದಾರೇಶ್ವರ ಅನ್ನುವಂತಹ ದೇವಾಲಯಗಳು ಇಲ್ಲಿ ಪ್ರಸಿದ್ಧವಾಗಿದ್ದಾವೆ ಅಂತ ಹೇಳ್ತಿದ್ದಾರೆ ಕೆಳದಿ ರೂಲರ್ಸ್ ಶಿವಪ್ಪ ನಾಯಕ ಹ್ಯಾಡ್ ಬಿಲ್ಟಿ ಎ ಬ್ಯೂಟಿಫುಲ್ ಪ್ಯಾಲೇಸ್ ಇನ್ ಕೆಳದಿ ಅದರ ಏನಪ್ಪಾ ಅಂದ್ರೆ ಕೆಳದಿಯ ಅರಸ ಶಿವಪ್ಪ ನಾಯಕನ ಕೆಳದಿಯಲ್ಲಿ ಸುಂದರವಾದಂತಹ ಒಂದು ಅರಮನೆಯನ್ನ ಕಟ್ಟಿಸ್ತಾ ನೋಡಿ ಬಿಲ್ಟ್ ಎ ಬ್ಯೂಟಿಫುಲ್ ಪ್ಯಾಲೇಸ್ ಅಂದ್ರಪ್ಪ ಅಂದ್ರೆ ಏನಪ್ಪ ಅಂದ್ರೆ ಸುಂದರವಾದಂತಹ ಅರಮನೆಯನ್ನ ಕಟ್ಟಿಸಿದ ಯಾರು ಶಿವಪ್ಪ ನಾಯಕ ಕುವೆಂಪು ಆ್ಯಂಡ್ ಡಾಕ್ಟರ್ ಯು ಆರ್ ಅನಂತಮೂರ್ತಿ ದ ರೆಸಿಪೆಂಟ್ ಆಫ್ ಜ್ಞಾನಪೀಠ ಅವಾರ್ಡ್ ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಇಬ್ಬರು ಸಾಹಿತಿಗಳಾದಂತ ರಾಷ್ಟ್ರಪತಿ ರಾಷ್ಟ್ರಕವಿ ಯಾರಪ್ಪ ಹಾಗಾದರೆ ಜ್ಞಾನಪೀಠವನ್ನ ಪಡೆದಂತಹ ಇಬ್ಬರು ಸಾಹಿತಿಗಳು ರಾಷ್ಟ್ರಕವಿ ಕುವೆಂಪು ಆಗ್ಬೋದು ಮತ್ತೆ ಇನ್ನೊಬ್ಬರು ಅನಂತ ಯು ಆರ್ ಅನಂತ ಮೂರ್ತಿಯವರು ಅಂತ ಹೇಳ್ತಾ ದ ರೆಸಿಪೀಸ್ ಆಫ್ ಜ್ಞಾನಪೀಠ ಅವಾರ್ಡ್ ಆರ್ ಫ್ರಮ್ ತೀರ್ಥಹಳ್ಳಿ ತಾಲೂಕ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ಹಾಗಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ರಾಷ್ಟ್ರ ಕವಿಗಳು ಈ ಕುವೆಂಪುರವರು ಮತ್ತು ಡಾಕ್ಟರ್ ಯು ಆರ್ ಅವರು ಅಂತ ಹೇಳ್ತಿದ್ದಾರೆ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿಂಗರ್ ಶಿವಮೊಗ್ಗ ಸುಬ್ಬಣ್ಣ ಇಸ್ ಫ್ರಮ್ ದಿಸ್ ಡಿಸ್ಟ್ರಿಕ್ಟ್ ಹಾಗಾದರೆ ರಾಷ್ಟ್ರ ಪ್ರಶಸ್ತಿಯನ್ನು ಪುರಸ್ಕೃತರಾದಂಥ ಹಾಡುಗಾರ ಶಿವಮೊಗ್ಗ ಸುಬ್ಬಣ್ಣನೂ ಸಹ ಈ ಜಿಲ್ಲೆಗೆ ದಟ್ ಮೀನ್ಸ್ ಶಿವಮೊಗ್ಗ ಜಿಲ್ಲೆಗೆ ಸೇರಿದವರು ಅಂತ ಹೇಳ್ತಿದ್ದಾರೆ ಐ ಥಿಂಕ್ ಇಟ್ಸ್ ಎನ್ ಆಫ್ ಟುಡೇ ಯು ವಾಚ್ ದ ವಿಡಿಯೋ ಟ್ವೈಸ್ ಆರ್ ಥ್ರೈಸ್ ಐ ಹೋಪ್ ಯು ಬೆಟರ್ ಅಂಡರ್ಸ್ಟು ಓಕೆ ಥ್ಯಾಂಕ್ ಯು ವೆರಿ ಮಚ್